ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ಭಾರತ್ ಬಂದ್ ಸಂಪೂರ್ಣ ವಿಫಲವಾಗಿದೆ. ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳು ಎಂದಿನಂತೆ ಸಂಚರಿಸಿದರೆ ಅಂಗಡಿ ಮುಂಗಟ್ಟುಗಳು ಹಾಗೂ ಸರ್ಕಾರಿ ಕಚೇರಿಗಳು ಬಾಗಿಲು ತೆರೆದು ಕೆಲಸ ಮಾಡಿದವು. ಅಂಗನವಾಡಿ, ಆಶಾ ಮತ್ತು ಗ್ರಾಮ ಪಂಚಾಯಿತಿ ನೌಕರರು ಸಿಐಟಿಯು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ಮಿನಿ ವಿಧಾನಸೌಧದ ಬಳಿ ತೆರಳಿದ ಪ್ರತಿಭಟನಾಕಾರರು ಪ್ರಭಾರ ತಹಶೀಲ್ದಾರ್ ಮಹದೇವೇಗೌಡ ಅವರಿಗೆ ಮನವಿ ಸಲ್ಲಿಸಿ ತಮ್ಮ ವಿವಿಧ 13 ಬೇಡಿಕೆಗಳನ್ನು ಈಡೇರಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ತಮ್ಮ ಸೇವೆಯನ್ನು ಕಾಯಂ ಮಾಡಬೇಕು, ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು, ಮಾಸಿಕ 6,000 ರೂಪಾಯಿ ನಿವೃತ್ತಿ ವೇತನ ನೀಡಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಾಗೂ ನಿವೃತ್ತಿ ವೇತನವನ್ನು 6,000 ರೂಪಾಯಿ 6,000 ರೂಪಾಯಿ ಕಡ್ಡಾಯ ಕೊಡಬೇಕು ಅಂತ ಈ ಹೋರಾಟದಲ್ಲಿ ಅದೊಂದು ನಿವೃತ್ತಿ ವೇತನ ಕೊಡಬೇಕು ಅಂತ ಒಂದು ಹೇಳಿಕೆ ಕೊಡಿದೆ. ಓದಸ್ಮಿತಿ ತೆಗೆಯಬೇಕು ಮತ್ತು EPF ಷೇರು ಮಾರುಕಟ್ಟೆಗೆ ಹಾಕುವುದನ್ನು ಹಾಗೂ ಈಗ ಏನು ಮಾಡ್ತಾ ಇದೆ ಸರ್ಕಾರ ಈ EPF ಓದಸ್ ಒಂದು ಕೋಟಿ ರೂಪಾಯಿ ರಿಲಯನ್ಸ್ ಕಂಪ್ನಿ ಅಂದರೆ ಯಾವುದೋ ಒಂದು ಕಂಪ್ನಿಯನ್ನು ಕೊಡೋದು ಆ ಕಂಪ್ನಿಗೆ ಅದರ ಬಂಡವಾಳ ಹಾಕ್ಕೊಂಡು ಬೇಕಾದ ಸಹಾಯ ಮಾಡೋದು ಅದರಲ್ಲಿ ಬರ್ತಕ್ಕಂಥ ಬಡ್ಡಿಯಲ್ಲಿ ನಿಮಗೆ ಬೋನಸ್ ಕೊಡ್ತೀವಿ ಅದನ್ನು ಪರಿಗಟ್ಟಬೇಕು ನೇರವಾಗಿ ಸರ್ಕಾರ ನಮ್ಗೆ ಕೊಡಬೇಕು ಅಂತ ನಾವು ಇದ್ದೋರ್ತಾ ಇದ್ದೀವಿ. ಕಾರ್ಮಿಕರ ಸಂಘದ ಕಡ್ಡಾಯ ಮಾನ್ಯತೆ ಆಗಿ ಗೊತ್ತಾಯ್ತು. ಹಿಂದೆ ನಾವು ಏನು ಮಾಡ್ತಾ ಇದ್ದೋ ಒಂದು ಅಂಗನವಾಡಿ ಸಂಘ ಅಥವಾ ಬಿಸಿ ಉತ್ತರ ಮತ್ತು ಗ್ರಾಮ ಪಂಚಾಯತರು ಒಂದು ಸಂಘದ ಏನು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ 9-10 ಜನ ಸೈನ್ ಹಾಕ್ಬಿಟ್ಟು ಸಂಘವನ್ನು ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದನ್ನು ವಿರೋಧಿಸಿ ಏನು ನಾವು 800 ಜನ ಅಂಗನವಾಡಿ ನೌಕರಿದ್ರೆ 400 ಜನ ಸೈನ್ ಹಾಕಿದ್ರೆ ಮಾತ್ರ ಸಂಘ ರಿಜಿಸ್ಟ್ರೇಷನ್ ಆಯ್ತಾರೆ ಅದನ್ನು ವಿರೋಧಿಸಿ ಏನು ಹಿಂದೆ ನಾವು ಒಂದು ಸಂಘದಲ್ಲಿ 9-10 ಹೇಗೆ ಮಾಡ್ಕೋತೀವೋ ಆ 9-10 ಸೈನ್ ಹಾಕಿ ಸಂಘ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇನ್ನೊಂದು ಒತ್ತಾಯ ಇಟ್ಕೊಂಡು ಬರ್ತೀವಿ, ಹೋರಾಟ ಮಾಡಿ ಮಾಡ್ತಾ ಇದ್ದೀವಿ. ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷ ಮೋದೂರು ನಾಗರಾಜು, ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಸಾವಿತ್ರಮ್ಮ, ಅಕ್ಷರ ದಾಸೋಹ, ಬಿಸಿಯೂಟ ತಯಾರಕರ ಸಂಘದ ಅಧ್ಯಕ್ಷೆ ಭಾಗ್ಯಮ್ಮ, ಸಿಐಟಿಯು ಸಂಘಟನೆಯ ಎಂಕೆ ಕುಮಾರ್, ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಸೇರಿದಂತೆ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.